ಇದ್ಲಾ ನಾನು ಹೇಳಲೇ ಕಣ ಹೋಗಬೇಡ ಸಹಾಯಕ್ಕೆ ಅಂತಾನೆ ಕಿರಿಕ್ ಕರಾಟೆವಳ ಕರೆಸಿದ್ದಾರೆ ಓದೇ ತಿಂತೀಯಾ ಅಂತ ಆ ನ್ಯಾಯವ ಮುಖ ಮುತಿಲ್ ಹೊಡ್ಸ್ಕೊಂಡು ಬಂದಿದ್ದೆಲ್ಲ ಮಾಮಾ ಬರೇ ಕರಾಟೆ ಹೊಡೆದಾರು ಮಾಮಾ ಕಲ್ಲಿ ನೋಡ್ತಾ ಸುಬ್ಬು ಹೇಗಿದೆಯೋ ಇನ್ನೂ ಹಂಗೆ ಐತೆ ಸ್ವಲ್ಪ ತಡ್ಕೊಳ್ಳೋ ಡಾಕ್ಟರ್ ಬರ್ತಾರೆ ಮಾಮಾ ಆ ಡಾಕ್ಟರ್ ಮಾಡಣ್ಣ ಅವರು ಯಾಕೆ ಬರಲಿಲ್ಲ ಮುಖಕ್ಕೆ ಇಷ್ಟೊಂದು ಏಟು ಬಿದ್ದಿದೆ ಡಾಕ್ಟರ್ ಬೇಡ ಅಂತೀಯಲ್ಲೋ ಅಗ ಅವರು ತಮ್ಮನ ಇಂಜೆಕ್ಷನ್ ಕೊಡ್ತಾರೆ ಕರೆಕ್ಟ್ ಆಗಿ ಹೇಳಿದೆ ಇನ್ನು ಬದುಕಿದೀಯಾ ಕಾಯಸಕ್ಕೆ ನೀ ಬಂದಿರಲ್ಲ ಇವತ್ತು ನಿನ್ನ ಬೆಳೆಲ ಕಡ ಅವತ್ತು ನನ್ನನ್ನ ಹೊಡಿಯೋಕೆ ಬಂದೆ ಅಲ್ವಾ ಇವತ್ತು ನೀನು ನೆಲ ಕಚ್ಚಿದ್ಯಾ ಆ ಸೇಡನ್ನ ಇವತ್ತು ತಿರ್ಸ್ಕೊಂಡೆ ತಿರ್ಸ್ಕೊತೀನಿ ಡಾಕ್ಟರ್ ನನಗೆ ಏನಾಗಿಲ್ಲ ನೀನು ಮನೋರೋಗಿ ಆಗಿದ್ಯಾ ತಲೆ ಕೆಟ್ಟಿದೆ ಅದು ಸರಿ ಹೋಗಬೇಕು ಅಂದ್ರೆ ದಿನಕ್ಕೊಂದು ಇಂಜೆಕ್ಷನ್ ಕೊಡಬೇಕು ಅದಕ್ಕೆ ನಾನು ಡಬ್ಲ್ಡ್ ಇಂಜೆಕ್ಷನ್ ತಂದಿದ್ದೀನಿ समाधान आयतु जनरु देवर मूर्ति कल्लिसितारे मात्रक्के देवर जनर मूर्ति कल्लिसियक्कागुत्ता ಹಾಗೆ ನಮ್ಮ ಪ್ರೊಫೆಷನ್ ನಾವು ಬಿಡಕಾಗುತ್ತಾ ನಿನ್ನಂತವರನ್ನ ನೆಟ್ಟಗೆ ಮಾಡಲೇಬೇಕು ಡಾಕ್ಟರ್ ಮೈಕೆಲ್ಲ ಅಣ್ಣಗೆ ಹ್ಮ್ ಮಾತ್ರ ಬರ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ಪಕ್ಕದ ಮನೆಗೆ ಹೋಗಬೇಡ ಉಗಿದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ ಉಪ್ಪಿನಕಾಯಿ ಹಾಕಿದ್ರು ತುಂಬಿಟ್ಕೊಳಕ್ ನನ್ನ ಸೈಜಿನ ಬರಲಿಲ್ಲ ಬಿಡ್ರಿ ಇಂಥ ತಲಾಟೆ ಮಾಡೋದಕ್ಕೆ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳೋದು राधन विषय याको वेदान मर्त निज है राधा यार राधाने वेद ನೀನು ಮಾತೆತ್ತು ಚೂರಿ ಹಿಡ್ಕೊಂಡೋದ್ರೆ ಏನೋ ಮಾಡ್ತಾರೆ ಕರಾಟೆ ಕಲ್ತೆ ಕಲಿತಾರೆ ಆಗಿನ ಕಾಲದಲ್ಲಿ ರಾವಣ ಸೀತೆನ ಕಿಡ್ನಾಪ್ ಮಾಡ್ದ ಏನು ಪ್ರಯೋಜನ ಆಯ್ತು ಪ್ರೀತಿನ ಪ್ರೀತಿಯಿಂದ ಗೆಲ್ಬೇಕಪ್ಪ ನೀನು ಮಾಡಿದ ತಪ್ಪಿಗೆ ಅವರ ಹತ್ರ ಕ್ಷಮೆ ಕೇಳು ननगू इष्ट इल्ल नीन मनोरोगी निन्नन्न यार मद्वे आग्तारे ಮನ್ನೆ ಒಂದು ಸೈಕಿಕ್ ಪಿಕ್ಚರ್ ನೋಡಿದೆ ಅದರಗೆ ಹೀರೋ ಜೊತೆ ಆಕ್ಟಿಂಗ್ ಮಾಡಿದ್ರೆ ನೀವು ಹೆದರ ನನ್ನ ಮದುವೆ ಆಗ್ತೀರ ಅಂತ ಹೇಳಿ ಹಂಗ ಸೈಕಿಕ್ ಅಂತ ನಾಟಕ ಮಾಡಿದೆ ನಾಟಕ ಅಲ್ಲ ನೀ ಬೈಲಾಟ ಆಡ್ರು ನಾನು ನಿನ್ನ ಮದುವೆ ಆಗಲ್ಲ ಬಡವಲಕಾಯ ಇದೇ ಕೊನೆ ಇನ್ನೊಂದ್ಸಾರಿ ನಮ್ಮ ಮನೆಗೆ ಬಂದು ನನ್ನ ಆಗಲಿ ವೇದನ ಆಗಲಿ ಹೆದರ್ಸೋದು ಮಾಡಿದ್ರೆ ವೇದನೆ ನಿನ್ನ ತಲೆ ಮೇಲೆ ಹೆಂಚಿಟ್ಟು ಹೊಡಿತಾಳೆ ಅಂಡ್ರಂಗ